ವೆಲ್ಕಮ್ ಬ್ಯಾಕ್. ಪ್ರಚಾರ ಲೆಕ್ಕಾಚಾರ ಎಲೆಕ್ಷನ್ ಟೈಮ್ನಲ್ಲಿ ಯಾವುದೇ ಪಕ್ಷದಲ್ಲಿ ಒಂದೊಂದು ಸಮಿತಿ ರಚನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ, ಹಿರಿಯ ನಾಯಕರ ಹೆಸರುಗಳಿಲ್ಲ ಅಂದ್ರೆ ಬೇರೆ ಬೇರೆದೇ ರೀತಿಯಾದಂತಹ ಒಂದು ಮೆಸೇಜ್ಗಳು ಪಾಸ್ ಆಗ್ತವೆ. ಪ್ರಚಾರದಲ್ಲಿ ಪ್ರಚಾರ ಸಮಿತಿಯನ್ನ ರಚನೆ ಮಾಡಲಾಯಿತು ಇವತ್ತು ಬಿಜೆಪಿಯಿಂದ. ಅದರಲ್ಲಿ ಮೇನ್ ಆಗಿ ಸೋಮಣ್ಣ ಅವರ ಹೆಸರಿಲ್ಲ. ಇನ್ನೊಂದ್ ಕಡೆ ಬೆಳಗಾವಿ ರಾಜಕಾರಣದಲ್ಲಿ ಬಣರಾಜಕೀಯ ನಡೀತಾ ಇರುವಂತದ್ದು ಮೂವರಿಗೆ ಮಣೆಯನ್ನ ಹಾಕಲಾಗಿದೆ. ಇದರ ಲೆಕ್ಕಾಚಾರ ಏನು ಅಂತ ಮಾತಾಡ್ತೀನಿ. ಫಸ್ಟ್ ಶಿವಕುಮಾರ್ ಸರ್ನ ಮಾತಾಡ್ತೀನಿ, ಇದ್ರ ಬಗ್ಗೆ ರಿಯಾಕ್ಷನ್ ತಗೊಳ್ತೀನಿ. ಶಿವಕುಮಾರ್ ಸರ್, ಈಗ ಆಲ್ರೆಡಿ ವಿಜಯ ಸಂಕಲ್ಪ ಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಸೋಮಣ್ಣ ಅವರು ಬಂದಿರಲಿಲ್ಲ, ಅವ್ರಿಗೂ ಯಾವುದೇ ರೀತಿಯಾದಂತ ಒಂದು ನೇತೃತ್ವವನ್ನ ಕೊಟ್ಟಿರಲಿಲ್ಲ. ಪ್ರಚಾರ ಸಮಿತಿಯನ್ನ ರಚನೆ ಮಾಡಲಾಗಿದೆ, ಅದರಲ್ಲೂ ಕೂಡ ಅವರ ಹೆಸರಿಲ್ಲ. ಆಲ್ಮೋಸ್ಟ್ ಎಲ್ಲ ಹಿರಿಯ ನಾಯಕರ ಹೆಸರುಗಳಿರುವಂತದ್ದು, ಇದರ ಜೊತೆಗೆ ಬೆಳಗಾವಿಯಲ್ಲಿ ಬಣರಾಜಕೀಯ ಇದೆ, ಆ ಮೂವರಿಗೂ ಕೂಡ ಅಲ್ಲಿ ಮಣೆಯನ್ನ ಹಾಕಲಾಗಿದೆ. ಹೇಗೆ ಹೇಳ್ಬೋದು ಸೋಮಣ್ಣ ಹೋದ್ರು ಹೋಗ್ಲಿ ಅಂತ ಅನ್ಕೊಂಡ್ಬಿಟ್ಟಿದಾರ ಅಂತ. ನೋಡಿ, ಇದು ಆಗಿರೋದು ಒಳ್ಳೆ ಡೆವಲಪ್ಮೆಂಟ್ ಅಂತೂ ಅಲ್ಲ ಬಿಜೆಪಿಯಲ್ಲಿ. ಯಾಕಂತಂದ್ರೆ ಸೋಮಣ್ಣ ಅವ್ರಿಗೆ ಒಬ್ಬ 30-40 ವರ್ಷಗಳ ಕಾಲ ರಾಜಕಾರಣ ಮಾಡಿರುವಂತವ್ರು, ಆಮೇಲೆ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪನವರಷ್ಟೇ ಮಠಗಳಿಗೆ ಹತ್ರ ಇರುವಂತ ಒಬ್ಬ ರಾಜಕಾರಣಿ ಅಂದ್ರೆ, ಪ್ರತಿಯೊಂದು ಯಡಿಯೂರಪ್ಪನವರ ಮೇಲೆ ಕೇಂದ್ರೀಕೃತ ಆಗಿ, ಇಲ್ಲ ಅವ್ರ ಮಕ್ಕಳ ಮೇಲೆ ಕೇಂದ್ರೀಕೃತ ಆಗಿ, ಇನ್ನೊಬ್ಬ ವೀರಶೈವ ನಾಯಕರನ್ನ ಇಲ್ಲ ಲಿಂಗಾಯತ ನಾಯಕರನ್ನ ದೂರ ಮಾಡೋದ್ರಿಂದ ಆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಹೊರತು ಮುನ್ನಡೆ ಅಂತೂ ಆಗೋದಿಲ್ಲ. ಈಗಾಗಲೇ ಅವ್ರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಫಾಲೋವರ್ಸ್ ನಿನ್ನೆ ಇಲ್ಲ ಮೊನ್ನೆ ಮೈಸೂರಲ್ಲೂ ಸಭೆ ಸೇರಿದ್ರು, ಚಾಮರಾಜನಗರದಲ್ಲೂ ಸಭೆ ಸೇರಿದ್ದಾರೆ, ಏನ್ ತೀರ್ಮಾನ ತಗೊಬೇಕು, ಯಾವ ತರ ಡೆವಲಪ್ಮೆಂಟ್ಸ್ ಅಂತ. ನೀವು ಅವ್ರು ಕಾಂಗ್ರೆಸ್ ಬಿಟ್ಟಂತ ಒಂದು ಸ್ಥಿತಿ ಹಂಗ ಯಾವ ತರ ಇತ್ತು ಅಂತಂದ್ರೆ, ಆವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 2008 ಚುನಾವಣೆ ಸೋತಿದ್ರು. ವಿ ಸೋಮಣ್ಣ ಅವ್ರಿಗೆ ಹೇಳಿದ್ರು, ನೀನು ಪಕ್ಷ ಬಿಡಕ್ ಹೋಗ್ಬೇಡ, ಇಲ್ಲಿರಪ್ಪ ನೀನು, ಮುಂದಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಬಿಟ್ಟು ಇವ್ರೇನ್ ಮಾಡಿದ್ರು, ಯಡಿಯೂರಪ್ಪನವ್ರ ಜೊತೆ ಹೋಗೋದಕ್ಕೆ ಇವತ್ತು ಆವತ್ ಪಕ್ಷ ಬಿಟ್ಟು ಯಡಿಯೂರಪ್ಪನವ್ರ ಜೊತೆ ಹೊರಟೋದ್ರು. ಆವತ್ ಏನಾದ್ರು ವಿ ಸೋಮಣ್ಣ ಅವರು ಇದ್ದಿದ್ರೆ ದೇಶಪಾಂಡೆ ಜಾಗದಲ್ಲಿ ಅವರು KPCC ಅಧ್ಯಕ್ಷ ಆಗ್ತಾ ಇದ್ರು ಅಂತ ಸೋಮಣ್ಣ ಅವ್ರಿಗೂ ಗೊತ್ತು, ಖರ್ಗೆ ಅವ್ರಿಗೆ ಗೊತ್ತು, ಬಹಳ ಜನ ಇದನ್ನ ಪೊಲಿಟಿಕಲ್ ಡೆವಲಪ್ಮೆಂಟ್ ಟ್ರ್ಯಾಕ್ ಮಾಡೋರ್ಗೆ ಎಲ್ಲರೂ ಗೊತ್ತು. ದಕ್ಷಿಣ ಕರ್ನಾಟಕದಲ್ಲೂ ಡೆಫಿನೆಟ್ ಆಗಿ ಈಸ್ ಎ ಪ್ರಾಮಿನೆಂಟ್ ಫೇಸ್, ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂತಂದ್ರೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನೋದು ಇಂಪ್ಯಾಕ್ಟ್, ಅದು ಬೇರೆ ಅನಾಲಿಸಿಸ್ ಅದು. ಆದ್ರೆ ಯಡಿಯೂರಪ್ಪನವರಷ್ಟೇ ಒಂದು ಸಮುದಾಯನ ಒಂದು ಪ್ರೀತಿಸುವಂತವ್ದು, ಒಂದು ಹಿರಿತನ ಇರುವಂತ ಒಬ್ಬ ರಾಜಕಾರಣಿನ ಬಿಟ್ಟಿದ್ದು ಒಳ್ಳೆ ಬೆಳವಣಿಗೆ. ಆಮೇಲೆ ಬೆಳಗಾಮಲ್ಲಿ ಆಗ್ತಾ, ಅದೊಂದು ಹೇಳ್ಬಿಡಿ ಸರ್. ಅಲ್ಲ, ಬೆಳಗಾಮಲ್ಲಿ ಆಗ್ತಾ ಇರೋದನ್ನ ನಾವು ನೋಡಿದ್ವಿ, ಯಾವ ತರ ಮಣೆ ಆಗ್ತಾ ಇದಾರೆ ಅಂತ ಅನ್ಬಿಟ್ಟು. ಬೆಳಗಾವಲ್ಲಿ ಅಷ್ಟು ಜನಕ್ಕೆ ಮಣೆ ಹಾಕಿದಾಗ ಸೋಮಣ್ಣವ್ರಿಗೆ ಇಲ್ಲಿ ಮಣೆ ಹಾಕ್ತಾ ಇರೋದ್ರೇನು ಅದ್ರ ಅರ್ಥ ಇಲ್ಲ ನನಗೆ. ಯಾಕಂದ್ರೆ ಇವತ್ತು ಬಹಳ ಜನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬ್ಯಾಂಗ್ಳೂರ್ ಫೇಸ್ಗಳಿಗೆ ಇವತ್ತು ಇಂಪಾರ್ಟೆನ್ಸ್ ಸಿಗ್ತಾ ಇದೆ. ಅಂದ್ರೆ ಅವ್ರ ಪಕ್ಕದ ಕ್ಷೇತ್ರದಲ್ಲಿ ಹೋಗಿ ನಿಲ್ಲಿ ಅಂತಂದ್ರೆ ನಿಲ್ಲುವಂತ ಶಕ್ತಿ ಇಲ್ಲ ಅವ್ರಿಗೆ. ಆ ತರದ ಜನನ ನಂಬಿ ಬಿಜೆಪಿ ಕಟ್ಟೋ ಬದಲು ನಿಮ್ಮ ಆನ್ಸರ್ ಇದೆಯಲ್ಲ ಸರ್, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಮಹೇಶ್ ಅವ್ರಿಗೆ ಅದನ್ನೇ ಕೇಳ್ತೀನಿ. ಮಹೇಶ್ ಅವರೇ, ಶಿವಕುಮಾರ್ ಸರ್ ಆನ್ಸರ್ ಅಲ್ಲೇ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆದ್ವು, ಏನ್ ರಿಯಾಕ್ಷನ್ ಕೊಡ್ತೀರಾ ಸೋಮಣ್ಣ ಅವರ ಕಡೆ? ಪತ್ರಕರ್ತರಾಗಿ ನೋಡಿ, ಅವ್ರ ಪತ್ರಕರ್ತರಾಗಿ ಅವ್ರ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ. ನಾನೊಬ್ಬ ಪಕ್ಷದ ಮುಖ್ಯ ವಕ್ತಾರನಾಗಿ ನಾನು ಹೇಳ್ತಾ ಇದ್ದೀನಿ, ನನ್ನ ಪಕ್ಷ ಸನ್ಮಾನ್ಯ ಸೋಮಣ್ಣ ಅವರದ್ದು, ಅವರ ಬಹು ಆಯಾಮದ ಅವರ ವ್ಯಕ್ತಿತ್ವ ಮತ್ತೆ ಅವರ ಶಕ್ತಿ ಸಾಮರ್ಥ್ಯದ ಅರಿವು ನನಗಿದೆ, ನನಗೂ ಗೊತ್ತಿದೆ. ಪಕ್ಷ ಅವರನ್ನ ಎಲ್ಲಾ ರೀತಿಯಲ್ಲೂ ಸದ್ಬಳಕೆ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. ನಾವು ತಮ್ಗೆ ಅರಿವಿರ್ಲಿ, ಇದೊಂದು ನ್ಯಾಷನಲ್ ಪಾರ್ಟಿ, ಹೌದು, ನಮ್ಮ ಸಂಘಟನೆಯ ಒಂದು ಸ್ವರೂಪಗಳು ಬೇರೆ ಬೇರೆ ಇರುತ್ತೆ. ನಮ್ಮ ಸಂಘಟನೆಯಲ್ಲಿ ಕಟ್ಟ ಕಡೆಯ ಬೂತಿನ ತನಕ ಕೂಡ ನಾವು ಜೋಡಣೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ. ಸನ್ಮಾನ್ಯ ಸೋಮಣ್ಣ ಅವರಿಗೆ ನಮ್ಮ ಪಕ್ಷ ಬಹುದೊಡ್ಡದಾದಂತ ಟಾಸ್ಕ್ ಅನ್ನ ಕೊಟ್ಟಿದೀವಿ ನಾವು. ಏನ್ ಸರ್ ಇವತ್ತಿನ ನೋಡ್ತಾ ಇದ್ದೆ, ನೋವಿತ್ತು ಅಂತ ಹೇಳಿದ್ರು. ಇಲ್ಲ ಇಲ್ಲ, ನಿಮ್ಗೆ ಈ ಪಟ್ಟಿ ಅಲ್ಲ, ಇದ್ರ ನಂತರ ಇನ್ನು ಅನೇಕ ಬೇರೆ ಬೇರೆ ಸಂಗತಿಗಳನ್ನ ನಾವು ನಾಳಿದ್ದು ಇನ್ನೊಂದು ಚುನಾವಣೆ ಪೂರ್ವದಲ್ಲಿ ನಾವು ಅದನ್ನ ಪ್ರಕಟ ಮಾಡೋರಿದ್ವಿ. 57,000 ಬೂತ್ಗಳಿದಾವೆ, 57,000 ಬೂತ್ಗಳಲ್ಲೂ ಕೂಡ 50+1 ವೋಟ್ ತೆಗೆದುಕೊಳ್ಬೇಕು ಅಂತಕ್ಕಂತ ತಂತ್ರಗಳು ಮಾಡ್ತಾ ಇದೀವಿ. ಅದರಲ್ಲೆಲ್ಲ ಸೋಮಣ್ಣ ಅವರು ಇರ್ತಾರೆ. ಮೂಲಭೂತವಾಗಿ ಬಿಜೆಪಿಯನ್ನ ಗೆಲ್ಲಿಸ್ತಕ್ಕಂತ ಆದಿ ಒಳಗಡೆ ಏನೆಲ್ಲ ನಮ್ಮ ತಂತ್ರಗಾರಿಕೆಯ ಭಾಗವಾಗಿದೆ ಅದನ್ನ ಈಗ ನಾವು ಪ್ರಚಾರ ಸಮಿತಿ 2 ಪಟ್ಟಿ ಮಾಡಿದೀವಿ. ಇನ್ನು ಈ ತರದ್ದು ನಮ್ಮ 16 ವಿಭಾಗಗಳು ಮಾತಾಡ್ತೀನಿ. ನಾಗರಾಜ್ ಯಾದವ್ ಇನ್ನು ಕೂಡ ಮಾತಾಡ್ಸ್ಬೇಕು, ಇಲ್ಲ ಅಂದ್ರೆ ಅವ್ರು ಇಲ್ಲೇ ಕುತ್ಕೊಂಡು ಬೈದೋಗ್ಬಿಡ್ತಾರೆ. ನಜ್ಮಾ ಅವ್ರೆ ಈಗ ಯಾರಾದ್ರೂ ಆಗ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಬಿಡುವಂತ ಸಂದರ್ಭದಲ್ಲಿ ಒಂದ್ ಕಾಂಗ್ರೆಸ್ ಇಲ್ಲ ಬಿಜೆಪಿ ನಾಯಕೆ ಮಾಡ್ಕೊಳ್ತಾ ಇದಾರೆ, ಯಾಕೆ JDS ಕಾಣಿಸ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ನಾಯಕರಿಗೆ.
ನಜ್ಮ ಅವರ ಫ್ರೀಸ್ ಆಗಿದೆ ಅಂತ ಕಾಣಿಸುತ್ತೆ. ನಾಗರಾಜ್ ಯಾದವ್ ಅವರೇ, ಸೋಮಣ್ಣ ಅವ್ರು ಇನ್ನೇ JDS ಆದ್ರೆ ಸಾರಿ ಕಾಂಗ್ರೆಸ್ಗೆ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರನೇ ಬಿಜೆಪಿಯಿಂದ ಕಡೆಗಣನೆ ಅಂತ ಹೇಳಲಾಗ್ತದೆ. ನಿಮ್ಮಲ್ಲಿ ಲಿಂಗಾಯತ ನಾಯಕರು ಕೂಡ ಈಗ ಆಲ್ರೆಡಿ ವಿರೋಧ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನ್ಯೂಸ್ 18 ಕನ್ನಡದವ್ರು ಕೇಳ್ತಕ್ಕಂಥ ಕೇವಲ ಸೋಮಣ್ಣ ಅಲ್ಲ, ಡಜನ್ ಗಟ್ಟಲೆ ನಾಯಕರು ಬಿಜೆಪಿನ ತೊರೆಯಲ್ಲಿದ್ದಾರೆ. ಇದೊಂದು ಮಾಹಿತಿ ಕೊಡ್ತಾ ಇದ್ದೀನಿ, ಆದರೆ ಕಟ್ಟಾಕ್ಲಿಕೊಳ್ಳಿಗಳೇ ನೋಡೋಣ. ಯಾಕಂದ್ರೆ ಗೆಲ್ಲುವುದು ನಾವು ಅಂತ ಆ ನಾಯಕರುಗಳಿಗೂ ಗೊತ್ತಾಗಿದೆ, ರಾಜ್ಯ ಜನಕ್ಕೂ ಗೊತ್ತಾಗಿದೆ, ಪರ್ಸೆಪ್ಷನ್ ಆಫ್ ದ ಪೀಪಲ್ ಇಸ್ ಅಗೇನ್ಸ್ಟ್ ದ ಬಿಜೆಪಿ ಅಂತ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪ ನಡ್ಸ್ಕೊಂಡಂತ ರೀತಿ ಯಾವುದು? ಲಿಂಗಾಯತನ ಗಳೋ ಅಂತ ಅಳಿಸಿದ್ರಲ್ರಿ, ರಾಜಭವನರು ಅಳ್ಕೊಂಡೋದ್ರಲ್ಲ. ಈ ಸೋಮಣ್ಣನಿಗೆ ಒಂದು ಒಂದು ಪ್ರಚಾರ ಸಮಿತಿಯಲ್ಲಿ ಒಂದು ಕೊಡಕ್ಕೆ ಏನು ಹೇಳಿದ್ರು ಗೊತ್ತಾ? ಮಹೇಶ್ ಮಾತಾಡುವಾಗ ಬೂತ್ಗಳು ಇಷ್ಟೊಂದಿದೆ, 51% ತಗೋಬೇಕಂದ್ರೆ ಬೂತ್ ಪ್ರೆಸಿಡೆಂಟ್ ಮಾಡಲೇ ಕೊಟ್ಟಾರೆ, ಕ್ಯಾಂಪೇನ್ ಕಮಿಟಿಯಲ್ಲಿ ಮೆಂಬರ್ಶಿಪ್ ಕೊಡೋಕ್ಕಾಗೋದಿಲ್ಲ, ಬೂತ್ ಪ್ರೆಸಿಡೆಂಟ್ ಮಾಡಲೇ ಕೊಟ್ಟಾರೆ ಅಂತ ಕಾಣ್ತದೆ. ಅವರು ಕೂಡ ಅವ್ರು ಎಲ್ಲ ಪಕ್ಷಗಳನ್ನು ನೋಡಿ ಬಂದಿರತಕ್ಕಂಥವ್ರು, ಕಾಂಗ್ರೆಸ್ನೂ ನೋಡಿದ್ದಾರೆ, ಇದರಲ್ಲೂ ನೋಡಿದ್ದಾರೆ, ಬಿಜೆಪಿ ನೋಡೋರೆ, ಎಲ್ಲ ನುರಿತ ರಾಜಕಾರಣಿ. ಈಸ್ ಆಲ್ಸೋ ಒನ್ ಕಲಾಕಾರ್, ಹೀ ನೋಸ್ ಹೌ ಟು ಕಂಡಕ್ಟ್ ಎಲೆಕ್ಷನ್ಸ್, ಹೌ ಟು ಬಿಹೇವ್ ಅಂತ ಗೊತ್ತಿದೆ. ಅವ್ರು ಯಾವ ನಿರ್ವಹಣೆ ಮಾಡ್ಕೋತಾಳೋ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಕ್ಕಂಥ ಸೋಮಣ್ಣನೂ ಸೇರಿಸಿ ಅನ್ಕಂಡೀಷನಲ್ ಆಗಿ ತಗೊಳ್ತಕ್ಕಂಥದ್ದು ಕಾಂಗ್ರೆಸ್. ಅವರು ವಿರೋಧ ವ್ಯಕ್ತಪಡಿಸಿದ್ರಲ್ಲ ಆಲ್ರೆಡಿ, ಅವ್ರ ಬಗ್ಗೆ ಎಲ್ಲ ವಿಧಾನಸಭೆಯಲ್ಲೆಲ್ಲ ಅಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿ. ಈಗ ಹೇಳ್ತೀನಿ ಕೇಳಿ, ಬಿಜೆಪಿ ಸರ್ಕಾರದಲ್ಲಿ ಅದು ವಸತಿ ಸಚಿವರಾಗಿ ಅವ್ರು ಮಾಡಿದ ಕೆಲಸಗಳನ್ನ ಪ್ರಶ್ನೆ ಮಾಡಿದ್ದೀವಿ, ಮುಂದಕ್ಕೂ ಪ್ರಶ್ನೆ ಮಾಡ್ತೇವೆ. ಆದ್ರೆ ಕಾಂಗ್ರೆಸ್ ಬರ್ತಕ್ಕಂಥವ್ರು ಯಾವುದೇ ಕಂಡೀಷನ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ಬಂದ್ರು ಕೂಡ ನಮ್ಮ ಐಡಿಯಾಲಜಿ ಒಪ್ಕೊಳ್ಳೋದಂದ್ರೆ ಮಾಡ್ತೇವೆ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದಾಗ ಹೇಳ್ತಾ ಇದ್ರಿ ಅವರೆಲ್ಲ ಸ್ವಚ್ಛಾರಿತ್ರ ಅಂತ ಆಗ್ಬಿಡ್ತಾರ ಅಂತ. ಈಗೇನು ಹಂಗಂದ್ರೆ ಬಿಜೆಪಿ ಇಂದ ಕಾಂಗ್ರೆಸ್ ನಮ್ಮಲ್ಲಿ ಬಂದಾಗ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಜ್ಮಾವ್ರೇ, ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ನವರೇ ಆಗ್ಲಿ ಬಿಜೆಪಿ ಅವರೇ ಆಗ್ಲಿ, ದೊಡ್ಡ ನಾಯಕರು ಪಕ್ಷವನ್ನ ಬಿಡುವಂತ ಸಂದರ್ಭದಲ್ಲಿ ಒಂದ್ ಕಾಂಗ್ರೆಸ್ ಇಲ್ಲ ಬಿಜೆಪಿ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ JDS ಚಲಾವಣೆ ಇಲ್ಲದ ನಾಣ್ಯ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿರೋದ ದೊಡ್ಡ ದೊಡ್ಡ ನಾಯಕರು? ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನೀವ್ ಕಾದು ನೋಡಿ, ನಮ್ ಪಕ್ಷಕ್ಕೂ ದೊಡ್ಡ ದೊಡ್ಡ ನಾಯಕರು ಬರ್ತಾ ಇದಾರೆ. ಆದ್ರೆ ಒಂದು ಕಳೆದ ಬಾರಿ ಕುಮಾರಸ್ವಾಮಿ ಅವರನ್ನ, ಕುಮಾರಣ್ಣರವರನ್ನ ಮುಖ್ಯಮಂತ್ರಿ JDS ನಲ್ಲಿ ನಿಮ್ ಸಿದ್ಧಾಂತ ಸರಿ ಇದ್ರೆ ಬನ್ನಿ ಅನ್ನುವಂಥದ್ದು, ನಿಮ್ಮ ನಡೆ ಸರಿ ಇದ್ರೆ ಬನ್ನಿ ಅನ್ನುವಂಥದ್ದು ಆಪ್ಷನ್ ಎಲ್ಲ ಚಾರಿತ್ರಿಕ. ಮಹೇಶ್ ಅವರೇ, ಲಾಸ್ಟ್ ರಿಯಾಕ್ಷನ್ ತಗೊಳ್ತಿದ್ದೀನಿ, ಅವ್ರು ಮುಗಿಸ್ಬಿಡೋಣ. ಪ್ಲೀಸ್ ಆಗ್ತದೆ, ಇಲ್ಲಿ ಡಿಬೇಟ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ ನಾಗರಾಜ್ ಅವರೇ, ಶಿವಕುಮಾರ್ ಅವರೇ, ಮಹೇಶ್ ಅವರೇ, ಹಾಗೆ ನಜ್ಮಾ ಅವರೇ, ಇಷ್ಟೊತ್ತಂಕ ನಮ್ ಜೊತೆ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಇವತ್ತಿನ ಟು ದ ಪಾಯಿಂಟ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.